नमस्कार वीक्षकरे, नानु अक्षता। इवत्तिन चेतक पब्लिक पॉइंट निमगे स्वागत। ರೈತರ ಸಮಸ್ಯೆಗಳು 108, ಅದರಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ರೈತರ ಸಮಸ್ಯೆಗಳು ಸಾವಿರಾರು. ಇದಕ್ಕೆ ಉದಾಹರಣೆ ಎಂಬಂತೆ ಅಥಣಿ ತಾಲೂಕಿನ ಪೂರ್ವ ಭಾಗ, ಇಲ್ಲಿನ ರೈತರು ತಮ್ಮ ಕಷ್ಟವನ್ನು ಇವತ್ತಿನ ಚೇತಕ್ ನ್ಯೂಸ್ನ ಪಬ್ಲಿಕ್ ಪಾಯಿಂಟ್ನಲ್ಲಿ ಹಚ್ಚಿಕೊಂಡಿದ್ದಾರೆ, ನೋಡಿ. ನಮ್ಮ ಅಥಣಿ ತಾಲೂಕದೊಳಗೆ ಅರ್ಧ ಭಾಗ ಫ್ಲಡ್ ಆಗಿ ಮುಳುಗತೈತಿ, ಅರ್ಧ ಭಾಗ ಬರಾಗಿ ಹಾಳಾಗಿ ಹೊಂಟತಿ. ಬರಾಗಿ ಹಾಳಾದಾಗ ಹಿಂದಿಕ್ಕಿನ ಸರ್ಕಾರದೊಳಗೆ ದೊಡ್ಡ ಹೋರಾಟ ಮಾಡಿದೀವಿ ನಾವು ಅಥಣಿ ತಾಲೂಕ ರೈತರೆಲ್ಲ. ಏನ 17 ಕೆರೆ ತುಂಬಿಸಬೇಕಂತ ಹೇಳಿ ಸಿದ್ದರಾಮಯ್ಯ 150 ಕೋಟಿ ಸ್ಯಾಂಕ್ಷನ್ ಮಾಡಿ ಬಜೆಟ್ದೊಳಗೆ ಇಟ್ಟು ಹೋಗಿದ್ದ. ಆ ಮುಂದಿನ ಸರ್ಕಾರ ಬಂದು ಅದನ್ನು ಕ್ಯಾನ್ಸಲ್ ಮಾಡಿತ್ತು. ಈಗ ಮೊದಲು ಉತ್ತರ ಕರ್ನಾಟಕಕ್ಕೆ ಆ ಕೆರೆಗಳ ತುಂಬಿಸುವ ಯೋಜನೆ ಎಲ್ಲಿಟ್ರಿ, ಎಲ್ಲಿ ಹೋತು? ಮಾನ್ಯ ನಮ್ಮ ಶಾಸಕರಿಗೆ ಎದುರು ಕೇಳ್ತೀವೋ, ಮತ್ತು ನಮ್ಮ ಮುಖ್ಯಮಂತ್ರಿಯವ್ರಿಗೆ ಕೇಳ್ತೀವೋ, ದೊಡ್ಡ ದೊಡ್ಡ ಸ್ಥಾನ ತಗೊಂಡು ಅವ್ರಿಗೆ ಅದನ್ನು ನಾವು ಕೇಳೋಕ್ಕೆ ಇಷ್ಟಪಡ್ತೀವೋ? ಆ 17 ಕೆರೆ ಇದ ಹಿಂದಿನ ಸರ್ಕಾರ ದುಡ್ಡು ಸ್ಯಾಂಕ್ಷನ್ ಮಾಡಿತ್ತ, ನೀವು ಯಾಕೆ ಕ್ಯಾನ್ಸಲ್ ಮಾಡ್ರಿ? ನಮ್ಮ ಉತ್ತರ ಭಾಗದ ಅಥಣಿ ತಾಲೂಕು ಉತ್ತರ ಭಾಗದ ರೈತರ ಪ್ರಶ್ನೆ ಇದೆ. ಮತ್ತು ಈ ಕಡೆ ಆ ಕಡೆ ದ್ರಾಕ್ಷಿಗಳ ಉದ್ದ ಗೊಂಜಾಳ ಎಲ್ಲ ಹಾಳಾಗಿ ಹೊಂಟಾವ. ಈಗ ಈ ಕರಿ ಮಸೂತಿ ಏತ ನೀರಾರು ಕಿನಾಲ ತೇಳಿ ಮಾಡ್ರಿ. ಅದಕ್ಕೆ ಅದಕ್ಕೆ ಯಾರಿಗೆ ಈಗ ಐಗಳಿಗೆ ನೀರು ಮುಟ್ಬೇಕಂದ್ರೆ ಇವತ್ತು ಕಿನಾಲ್ ಚಾಲು ಮಾಡಿದ್ರೆ 2 ಐಗಳಿಗೆ ಹೋಗಿ ನೀರು ಮುಟ್ತತಿ. ಅಥಣಿ ತಾಲೂಕು ಅಥಣಿಂದ ಐಗಳಿ ಹಿಂಗೆ ನೆಟ್ಟಗೆ ಹೋದ್ರೆ 15 ಕಿಲೋಮೀಟರ್ ಐತಿ. ಕಿನಾಲ್ ಮುಖಾಂತರ ಬರಬೇಕಾದ್ರೆ 75 ಕಿಲೋಮೀಟರ್ ಆಕತ್ತೆ. ನೀವು ಯಾವ ರೀತಿ ಸರ್ವೆ ಮಾಡಿ ಕಿಶಾಗೆ ದುಡ್ಡು ಹಾಕ್ಕೊಂಡು ಏನು ಸರ್ವೆ ಮಾಡಿ ಕಿನಾಲ್ ಮಾಡಿರಲ್ಲ, ರೈತರಿಗೆ ಅನ್ಯಾಯ ಆಗೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾ ಕಿನಾಲ್ದ ಮುಂದೆ ಈಗೆಲ್ಲ ನಮ್ಮ ಉತ್ತರ ಭಾಗದ ಒಂದು 20-25-30 ಹಳ್ಳಿಗಳ ದೊಡ್ಡ ನೋವಿನೊಳಗದಾರ. ಈ ಕಡೆ ಒತ್ತಾಟಿ ಹೊಳಿ ಮುಣಗತಿ, ಒತ್ತಾಟಿ ನೀರಿಲ್ಲದಕ್ಕೆ ಆಗಿ ಸಾಯತ್ತೆವು. ಈಗ ಉದ್ದ ಒಣಗಿ ಹೋತು, ಗೊಂಜಾಳಗಳು ಒಣಗಿ ಹೊಂಟಾವು, ಮುಂದೆ ದ್ರಾಕ್ಷಿ ಎಲ್ಲ ದಾವಣೆ, ಮತ್ತು ಅವು ಸಿಕ್ಕಾಪುಟ್ಟಿ ರೋಗ ಬಂದು ಹೊಂಟತಿ. ಮತ್ತು ಇನ್ಸೂರೆನ್ಸ್ ಅತ್ತು ಕಟ್ಕೊಂಡ್ರು, ಇನ್ಸೂರೆನ್ಸ್ ಯಾರಿಗೆ ಬಿಡ್ತಾ ಇಲ್ಲ. ಬರೇ ಇವ್ರ ಈ ಸರ್ಕಾರ ಏನು ಮಾಡಕತ್ತೈತಪ್ಪ ಅಂದ್ರೆ ಮೀಡಿಯಾ ಮುಖಾಂತರ ಅಷ್ಟೇ ಹೇಳತೈತಿ. ಹೊರತಾಕರೆ ರೈತರಿಗೆ ಬಂದ, ಜನಸಾಮಾನ್ಯರಿಗೆ ಬಂದ, ತಳಮಟ್ಟಕ್ಕೆ ಒಟ್ಟಮುಟ್ಟು ಹೋತು ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟ. ದ್ರಾಕ್ಷಿ ಬೆಳೆಗಾರ್ರಿ ಅಂದ್ರೆ ಈ ಕಡೆ ಕೊಟ್ಲಿಗೆ ಮಟ್ಟಾರಿ, ಈ ಕಡೆ ಕೆಲಸ ಮಟ್ಟಾರಿ. ದ್ರಾಕ್ಷಿಗೆ ರೋಗ ಜಾಸ್ತಿ ಆಗೈತ್ರಿ, ಮತ್ತು ಆಮೇಲೆ ದ್ರಾಕ್ಷಿಗೆ ನಮ್ಗೆ ರೇಟು ಇಲ್ಲರಿ, ಬೇದಾನಿಗೆ ರೇಟ್ ಇಲ್ಲರಿ. ಆಮೇಲೆ ರೀ ದ್ರಾಕ್ಷಿ CHD ಬರ್ತೈತೆ, ಅದು 2 ವರ್ಷದ ಬಂದಿಲ್ಲ ರೀ. ಆಮೇಲೆ ರೀ ದ್ರಾಕ್ಷಿದ ಇನ್ಸೂರೆನ್ಸ್ ತುಂಬಿದೀವಿ ರೀ, ಪ್ರತಿ ವರ್ಷ ನಾವು ತುಂಬತ್ತೀವಿ ರೀ. ಎಕರೆಕ 5,600 ಹಿಂಗೇನೋ ತುಂಬೋದೈತೆ ಸರ್, ಎಲ್ಲ ತುಂಬ್ಕೊತ್ ಬಂದಿದ್ದೀವಿ ರೀ. ಆ ಇನ್ಸೂರೆನ್ಸ್ನ ಕೆಲವೊಂದು ಹೊರಗೆ ಆನ್ಲೈನ್ ಮೇಲೆ ಕಟ್ಟಿದವರು ಬಿಟ್ಟಾರ ರೀ. ಬ್ಯಾಂಕಿಂತರು ಸಾಲ ತೊಗೊಂಡವ್ರು ನಾವು ದ್ರಾಕ್ಷಿ ಅವ್ರಾಗ ಕಟ್ಟಿರ ಒಂದು ಬಂದಿಲ್ಲ ರೀ. ಬ್ಯಾಂಕಿನವ್ರು ಕೇಳಂತೆ ಕ್ಲಿಯರ್ ಕೊಟ್ಟರೆ ಅಂತ ಹೇಳ್ತಾರೆ ರೀ, ಅವ್ರು ಏನು ಕೇಳ್ತಾರೆ ಫೋಟೋ ಪ್ಲಸ್ ಆಗಿಲ್ಲ ಅಂತ ಹೇಳ್ತಾರೆ ರೀ. ಬ್ಯಾಂಕ್ನವ್ರು ದ್ರಾಕ್ಷಿ ನೋಡೇ ನಮ್ಗೆ ಲೋನ್ ಕೊಟ್ಟಾರೆ ರೀ. ಇದನ್ನೊಂದು ನೋಡಿ, ಮತ್ತು ಇನ್ನೊಂದು ಏನಂದ್ರೆ ನಮ್ಮ ವರ್ಷಕ್ಕೆ ದ್ರಾಕ್ಷಿ ಬೆಳಿತೀವಿ ರೀ ನಾವು, ಜಾಸ್ತಿ ಉತ್ಪನ್ನ ಮಾಡಬೇಕಾದ ಮಾಡಿದ್ರೆ ರೋಗ ಜಾಸ್ತಿ ಆಗಿರಿ, ಮಳೆ ಬಂದು ಎಲ್ಲ ಹಾಳಾಗಿ ಹೊಂಟೈತಿ ರೀ. ಕರ್ಪ ಬಿದ್ದು ದವಣೆ ಬಡ್ದು ಬುರಿ ಬಡ್ದು ಎಲ್ಲ ಸತ್ಯನಾಶ ಆಗೈತಿ ರೀ. ಅದಕ್ಕೆ ನಮ್ಮ ತಕ್ಷಣ ಈ ಕಡೆ ಕೊಟ್ಲಿಗೆ ಮಠ ಅದಾವ್ರಿ ನಮ್ಮ ದ್ರಾಕ್ಷಿಗಳು ರೀ, ಪೂರ್ವ ಭಾಗದ ರೀ, ಆಮೇಲೆ ಕೆಲ್ಸಂಗೆ ಮಠ ರೀ. ಇವೆಲ್ಲ ಜಾಸ್ತಿ ಆದ್ರಿಕಾಗಿ ನಮ್ಗೆ ಭಾಳ ಲಾಸ್ ಆಗೈತೆ ಸರ್. ಇದಕ್ಕೆ ನಮಗೆ ಸರ್ಕಾರ ತಕ್ಷಣ ನಮಗೆ ಪರಿಹಾರ ನೀಡಬೇಕು ಸರ್. ಆಮೇಲೆ ಸರ್ ಇನ್ನೊಂದು ಏನು ರೀ, ಈಗ ಪಂಚಾಯತಿ ರೀ ಗರ್ಪಟ್ಟಿ ತುಂಬಿಕೊಳ್ಳತ್ತೆ ರೀ, ಇವು ಹೊಸ ಮನೆಗಳ ಮುಂಜೂರು ಕಟ್ಟಡ ಆದವು ರೀ, ಗರ್ಪಟ್ಟಿ ತುಂಬಲತ್ತಾರ. ಈಗ ಕೂಲ್ಮಿ ಕಾರ್ಮಿಕರನ್ನು ತುಂಬಿಕೊಳ್ಳತ್ತಾರು, ರೈತರನ್ನು ತುಂಬಿಕೊಳ್ಳತ್ತಾರು, ವಸೂಲಿ ಮನೆ ಮನೆಗೆ ಬರ್ಲತ್ತಾರ ರೀ. ಇದೊಂದು ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಅವ್ರನ್ನ ಬಂದ್ ಮಾಡಿಸ್ಬೇಕು ರೀ. ಯಾಕಂದ್ರೆ ನಮ್ಮ ಸದ್ಯ ಕೊರೋನಾ ಟೈಮ್ದಾಗ 1 ರೂಪಾಯಿ ನಮ್ಮ ಕಡೆ ಇಲ್ಲ ಈಗ, ಯಾಕಂದ್ರೆ ಅಷ್ಟು ತ್ರಾಸು ನಡೆದೈತಿ ನಮಗೀಗ. ಆಮೇಲೆ ಇದು ಇಷ್ಟೆಲ್ಲ ತ್ರಾಸು ಸರ, ಇದಕ್ಕೆ ನಮಗೆ ಪರಿಹಾರ ನೀವು ಒದಗಿಸ್ಕೊಡ್ರಿ. ಅಣ್ಣಾರೆ, ನಮ್ಮಲ್ಲಿ ಕೆರೆ ಕರಿ ಮಸೂತಿ ಏತ ನೀರಾವರಿ ಸ್ವಲ್ಪ ನೀರು ಬಿಡ್ತು ತಿಂಟು ತಕ್ಕ 217 ಕೆರೆಯನ್ನು ಹೇಳ್ರಿ ನಮ್ಗೆ ರೀ. ಏನು ರೀ ವಿನ ಒಂದು ಹನಿ ನೀರು ಬಂದಿಲ್ಲ, ಮತ್ತು ಮಡ್ಡೆಯವರು ಹಂಗೆ ಹೋಗ್ತೀವಿ, ಹೊಸದವ್ರು ಹಿಂಗೆ ಹೋಗ್ತಾರೆ ರೀ. ಅಧಿಕಾರಿಗಳು ಒಬ್ಬರು ಏನು ಭೇಟಿಲ್ಲ, ಮತ್ತು ಸಣ್ಣ ಪುಟ್ಟ ಇದು ಬಂದವ್ರಿ, ಕಿನಾಲ್ ಬಂದವು ಎಮ್ಮಿ ಪಾಟೀಲ್ನು ಅವು ನೀರು ಇಳುಕಲ್ಲೇ ಹಾಕ್ಯಾರ ರೀ. ಏನು ರೀ ಕೇಳಕ್ಕೆ ಹೋದ ಕೂಡಲೇ ಒಂದು CD ಬಿಡಪ್ಪ ಇಲ್ಲಿ ರಸ್ತೆ ಅಂತ ಹೇಳ್ತೀವಿ, ಅದಕ್ಕೆ ಅಂತ ಅರ್ಜಿ ಕೊಡ್ರಿ ಅಂತ ಹೇಳ್ತಾರೆ ನಾಗಪ್ಪ ಇಂಜಿನಿಯರ್. ಮತ್ತು ರೀ ಒಂದು ಸ್ವಲ್ಪ ಇಲ್ಲ ಗಡ್ಡದಂಡಿ ಕೊಡಿ ನೀರು ಬಿಡ್ರಿ ಅಂದ್ರೆ ಅದಕ್ಕೆ ಏನಂತಾರೆ ಇಲ್ಲಿ ಆಗೋದಿಲ್ಲ ಮತ್ತೊಮ್ಮೆ ಬಿಡ್ತಾ ಅಂತ ಹೇಳ್ತಾರೆ ರೀ. ಏನು ರೀ ಇದು ಇವ್ರ ಮನೆಯಿಂದ ಬಿಡ್ತಾರೆ ರೀ, ಗೌರ್ಮೆಂಟ್ಗೆ ಏನು ಸ್ವಲ್ಪ ರೈತರದ್ದು ಏನು ಬೆಲೆ ಇಲ್ಲ ರೀ ಇವ್ರಿಗೆ, ಈ ನಮ್ಮಿಂದ ಅವ್ರಿಗೆ ಏನು ತೊಗೊಳ್ದಲ್ಲ ರೀ. ಮುಖ್ಯಮಂತ್ರಿಯವರು ನಮ್ಮ ಪರವಾಗಿ ಮನ್ಕೊಂಡಾರ ರೀ, ಏನು ರೀ ಅದನ್ನ ಪರವಾಗಿ ಎಲ್ಲಿ ಅಧಿಕಾರಿಗಳು ಹೇಳ್ರಿ, ಅವ್ರು 20 ಹೇಳ್ತಾರೆ ರೀ ಕಾಗದ. ಏನು ಮಾಡ್ಬೇಕು ರೈತರು ಇದಕ್ಕೆ ವಿಷಯ ಹೇಳ್ರಿ ನಮಗೆ. ನೆಮ್ಮದಿ ಇಲ್ಲ, ನೆಮ್ಮದಿನೇ ಇಲ್ಲ, ಏನು ನೋಡೋದಿಲ್ಲ. ಹೇಳ್ಯಾರಪ್ಪ ಅಂದ್ರೆ ಸ್ವಲ್ಪ ಮನಸ್ಸು ಏನು ತೊಗೊಬೇಕು, ಪರಿಹಾರ ಯಾರೂ ಇಲ್ಲರಿ. ಮತ್ತು ಶಿಕ್ಷಣದಾಗೂ ಹಂಗೈತ್ರಿ, ಶಿಕ್ಷಣದಾಗ ಈ ಸಲ 3ನೇ ಅದಾವ ರೀ ಮಕ್ಕಳು ಆಲ್ ಕರ್ನಾಟಕನ ರೀ, ಒಬ್ಬರು ಅವ್ರಿಗೆ ಒಂದು ಪರಿಹಾರ ಏನೂ ಇಲ್ಲರಿ ಹುಡುಗರಿಗೆ ಸ್ಕಾಲರ್ಶಿಪ್ಪ. ಮತ್ತು ಅದನ್ನು ಯಾರೂ ಕೇಳಿ ಕೊಡಲೇ ಇಲ್ಲರಿ, ಅಲ್ಲಿ ಬರ್ತಾವೆ ಜಮಾನಾಗಿರಿ ಬರೀ ಇದೇ ಹೇಳ್ತಾರೆ ರೀ ಕೈದೆ. ಮತ್ತು TC ಡಿಪಾಸಿಟ್ ತುಂಬಿ 2-3 ವರ್ಷ ಆತು ರೀ, ಅದಕ್ಕೆ 1 ರೂಪಾಯಿ ಇಲ್ಲ. ಮತ್ತು ರೈತರು ನೀರಿದ್ರೂ ಅವ್ರು ಹೇಳಕ್ಕೈತವ್ರಿ, ಅದು ಹೆಂಗೆ ಪರಿಹಾರ ಆತು ನಾವು ಕೇಳ್ತೀವಿ ರೀ.
ಸರ್ಕಾರ ಸಮಸ್ಯೆನ ರೀ ನಾನೇನು ರೈತರಿದ್ದಲ್ಲ ರೈತರು ಏನು ನೀರು ಬಂದವು ಮೋಟರ್ ಇಡಬೇಕಂದ್ರೆ ಕರೆಂಟ್ ಎಲ್ಲಿ ಕೊಡೋದ್ರಿ ಮತ್ತೆ ಯಾರು ಹುಕ್ ಹಾಕಿದ್ರೆ ಮನೆ 50,000 ಲಕ್ಷ ದಂಡ ಹಾಕ್ಯಾರ ರೀ ಕರೆಕ್ಟ್ ಆಗಿ ಕೊಡೋದಲ್ರಿ ಮತ್ತೆ ಏನು ಕೂಡ ನೀವು ಮಟರ್ ಹಾಕ್ರಿ ಅದನ್ನ ಹಾಕಿ ಇದಕ್ಕೆ ಅದೇ ಹೇಳ್ತಾರೆ ನಮಗ್ರಿ ಪಾಪ 50,000 ದಂಡ ಹೆಂಗ್ ರೈತ ತುಂಬ ಕೇಳ್ರಿ ಬರಗಾಲದಾಗ ಕಳ್ಸಲ್ದವ್ರು ಈ ರೀತಿ ಮಾಡ್ತಾರ ಮಡಿ ಸೇರ ನಮ್ಮದು ಏನು ಮಾಡ್ತಾರೆ ಅಂತ ರಸ್ತೆಗಳು ನೋಡ್ರಿ ಒಂದು ರಸ್ತೆಗಳು ಏನೂ ಇಲ್ಲರಿ ಸುಧಾರಣೆ ಏನೂ ಬಿಲ್ರಿ ಕೇಳ್ಕೊಳ್ಳಿ ಆಯ್ತು ರೀ ಶಾಸಕರನ್ನ ಕೇಳ್ಕೊಳ್ಳಿ ಆಯ್ತು ಲಗ್ನ ಮಾಡ್ತೀವಿ ಬರೀ ಇದನ್ನ ಹೇಳ್ತಾರೆ ಏನು ಮಾಡೋರು ಅದಾರ ರೀ ಇವ್ರ ಅದು ನಮ್ಗೆ ಪರಿಹಾರ ಬೇಕಲ್ರಿ ಮತ್ತು ಟಿ ಸಿ ಏನು ಕೊಡ್ತಾರೋ ಯೂನಿವರ್ಸ್ ಮತ್ತು ಡಿಪಾಸಿಟ್ ಮತ್ತು ಅದರ ಇಂಟ್ರೆಸ್ಟ್ ಏನಾಯ್ತು 3-4 ಬಡ್ಡಿ ಪಾಪ ರೈತರು ತುಂಬವ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಏನು ಕೂಡ ರಸ್ತೆಗಳಿಲ್ಲ ಇನ್ನು ಆಯ್ತು ನಾ ಸಜ್ಜಾಗೈತಿ ಮತ್ತು ಮೊನ್ನೆ ನಮ್ಮಲ್ಲಿ ಈಶ್ವರಪ್ಪ ಇಲೆಕ್ಷನ್ ಬಂದಾನ ಏನು ಮಾಡ್ತೀನಿ ಲಗ್ನ ಆಯ್ತು ರೀ ಫೋನ್ ಆಗಿದ್ರಿ ಆ ಇಲೆಕ್ಷನ್ ಚಾಲು ಮಾಡ್ತೀನಿ ಏನೋ ತಕ್ಕಾಗಿಲ್ಲ ಏನು ಪರಿಹಾರ ಇದೆ ಆತ ನಾ ಕೇಳ್ತೀವ್ರಿ ಮುಖ್ಯಮಂತ್ರಿಯವ್ರನ್ನ ಸರ್ ಬೊಮ್ಮಾಯಿನ ಒಳ್ಳೆ ಮನುಷ್ಯ ತವ್ರು ಹೋಗ್ಯಾರ ಈಗ ಇನ್ನು ಅವ್ರು ಏನು ಮಾಡ್ತಾರೋ ಯಡಿಯೂರಪ್ಪ ಹೇಳ್ದವ ಏನು ಆಯ್ತು ರೀ ನಾ ಕುರ್ಚೆ ಕೂತ ತಕ್ಷಣ ನಿಮ್ಗೆ ಎಲ್ಲ ಸಾಲ ಸುಟ್ಟಂದ ಈಗ ಬ್ಯಾಂಕರೆಲ್ಲ ಮನೆ ಮನೆ ತೆರಿತಾರೆ ಎಲ್ಲ ಕಡೆ ಫೈನಾನ್ಸ್ ಅವ್ರದ್ದು ಅವ್ರಿಗೇನು ಸ್ವಲ್ಪ ಹೇಳೋಟ ಅಧಿಕಾರಿ ಲಂಡ್ರಿ ಗೌರ್ಮೆಂಟ್ಗೆ ಬರೀ ರೈತರನ್ನ ಕತ್ತರಿ ಹಾಕೋದನ್ರಿ ಸ್ವಲ್ಪ ಏನ್ರಿ ಬಸ್ಸಿ ನೋಡ್ರಿ ನಿಖಿತಾ ರಮೇಶ್ ಜಾಧವ್ ರೀ ಅವ್ರ ಮಗಳು ಆತ್ಮಹತ್ಯೆ ಶಿಕ್ಷಣ ಸ್ವಲ್ಪ ಪ್ರಾಣ ಕೊಟ್ಟಾಳ್ರಿ ಆಕೆ ಏನು ಮತ್ತೆ ಬೇರೆ ಹೊರತಾಗಿ ಏನಿಲ್ಲರಿ ಪಾಪ ಬಡವ ಮಗಳ್ರಿ ಆಕೆ ಆಕೆ ಏನು 1 ರೂಪಾಯಿ ಫಾಯ್ದೂ ಇಲ್ಲರಿ ಪರಿಹಾರ ಇಲ್ಲ ಕೃಷಿ ಸಲಾಗ್ರಿ ಹುಡುಗಿ ಇಂಥ ಹೆಣ್ಮಕ್ಳು ಆತ್ಮಹತ್ಯೆ ಕೊಡ್ತಾರೆ ರಸ್ತೆಗಳಂತೂ ಏನ್ರಿ ಮೊಳಕಲ್ಲ ಮಠ ತೆಗಿಬೇಕವ್ರು ಒಂದು ರಸ್ತೆಗಳು ಸುಧಾರಣೆ ಇಲ್ಲ ಒಂದು ಬಸ್ಗಳಿಲ್ಲ ಮತ್ತು ರೈತ ಹೆಂಗಿರ್ಬೇಕ್ರಿ ಮತ್ತು ಇಂಟ್ರೆಸ್ಟ್ ರೀ ಇನ್ನೂ ಒಂದು ಡೇಟ್ ಮುಂದಿರ್ತಾರೆ ಅಡ್ವಾನ್ಸ್ ಹಾಕಿದ್ರೆ ಆಫೀಸರ್ ಕರೆಸ್ತಾರೆ ತುಂಬಬೇಕು ಇಲ್ಲ ನಿಮ್ಮದು ಚಕ್ರ ಬಿಡದತಿ ಮತ್ತು ರೈತ ಏನು ಮಾಡ್ಬೇಕು ಅದಕ್ಕೆ ಪರಿಹಾರ ಹೇಳ್ರಿ ಅವನು ನೋಡ್ರಿ ಹಾಸಲ ನಮ್ಮ ದ್ರಾಕ್ಷಿ ಒಳಗೆ ರೋಗ ಬಂದು ಹೋದವು ಇದು ಸಲ ಈ ಕಡೆ ಹೊಳೆ ನೀರು ಬಂದು ಹೋದವು ಆ ಕಡೆ ಬರಗಾಲ ಬಿದ್ದು ಹೋದವು ರೀ ಈಗ ಸದ್ಯ ನಮ್ಮ ದ್ರಾಕ್ಷಿ ಒಳಗೆ ತಪ್ಪಲು ಒಂದೂ ಇಲ್ಲ ಮತ್ತು ಅಡಲಟ್ಟಿ ಅಡಳ್ಳಿ ಕೌವಳ್ಳಿ ಐಗಿಳಿ ಕೆಲಸಂಗ ಕೊಟ್ಟಲಿಗೆ ಕಕ್ಕಮರಿ ಅಟ್ಯಾಳ ಇಂಥ ಊರುಗಳಿಗೆ ರೀ ಈಗ ಬರಗಾಲ ಪ್ರದೇಶ ಐತೆ ರೀ ಒಂದು ಹಂಡಿ ಕುಡಿಲಕ್ಕ ನಿಸಕ್ಕೂ ನೀರಿಲ್ಲ ಈ ಕಡೆ ಬರ ಇಲ್ಲಿ ಹೊಳೆ ಬಂದು ಹಾಳಾಗೈತಿ ಆ ಕಡೆ ಬರಗಾಲ ಬಿದ್ದು ಒಂದು ಮಳೆ ಆಗಲಿಕ್ಕಾಗಿ ನಮ್ಮದು ಹಾಳಾಗೈತಿ ರೀ ಉದ್ದ ತೊಗರಿ ಮತ್ತು ಉರುಳ್ಳಿ ಗೊಂಜಾಳ ಯಾವ ಕೈಗೆ ಬರೋದಂಥ ಬೆಳೆ ಆಗೈತಿ ರೀ ನಮಗೆ ನಮ್ಗೆ ತಕ್ಷಣ ಪರಿಹಾರ ಕೊಡ್ಬೇಕಂತೇಳಿ ನಾವು ಕೇಂದ್ರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಬೇಡಿಕೊಳ್ಳೋದಂದ್ರೆ ಪಾಸಲ ಕೊಟ್ಟರು ಒಟ್ಟು 7,000 ರೂಪಾಯಿ ಕೊಟ್ಟರು ಒಂದು ಎಕರೆಗೆ ರೀ ಬರೀ ನಾವು ಒಂದು ಕೈ ಔಷಧ ಹೊಡ್ಲಿಕ್ಕೆ 7,000 ರೂಪಾಯಿ ಹಾಕವು 7,000 ರೂಪಾಯಿ ಒಂದು ಹೆಕ್ಟರ್ ಕೊಡ್ತಾರಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಏನರ ಒಂದು ಅರ್ಥ ಐತೆ ಏನು ಇಲ್ಲ ಇವ್ರಿಗೆ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ಈಗ ಕೆರೆಗಳು ನೀರು ತುಂಬೋ ಯೋಜನೆ 17 ಕೆರೆ ತುಂಬೋ ಯೋಜನೆ ಆಗ 133 ಕೋಟಿ ಸ್ಯಾಂಕ್ಷನ್ ಆದ್ದು ಇನ್ನೂ ಒಂದು ಬಿ ಜೆ ಪಿ ಸರ್ಕಾರ ಬಂದ ಬಳಿಕ ಯಾವಲ್ಲಿ ಒಂದು ಪೂಜೆ ಮಾಡೋದಿಲ್ಲ ಬರೀ ಇದು ಮಾಡೋದಿಲ್ಲ ಮತ್ತು 2 ಬಾರಿ ಆರಿಸಿ ಬಂದಂಥ ನಮ್ಮ ಶಾಸಕರು ಕುಮಟಳ್ಳಿ ಸಾವುಕಾರು ಅವರು ಬರೀ ಹೊಗಳಿಕೆ ಮಾತಾಗಲ್ಲ ಹಾಕಿರಿ ಕೆಲಸ ಮಾಡೋದು ಒಂದೂ ಇಲ್ಲ ಒಂದು ರಸ್ತೆ ಪೂಜೆ ಮಾಡೋಕ್ಕೆ ಬಾ ಅಂದರೆ 3 ತಿಂಗಳು ಬಿಟ್ಟು ಬರ್ತಾನೆ ಅದರ ಸಂಬಂಧ ನಮಗೆ ಈಗ ಅಡಾಳಿಟಿ ಅಡಾಳಿ ಹತ್ತನೇ ತಾಲೂಕದ ಎಲ್ಲ ಕೆರೆಗಳು ತುಂಬಲಕ್ಕ ಯೋಜನೆಗಳಿಗೆ ಪಟ್ಟಣ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ ಮುರುಗ್ಯಪ್ಪ ಕಡಪ್ಪ ಹನುಮಾಡ್ರಿ ಅಡಾಳಿಟಿ